ಯಶವಂತರಾಯ ಗೌಡರದ್ದು. ಯಶವಂತರಾಯ ಗೌಡರಿಗೆ ಉತ್ತರ ಕೊಟ್ಟಿದ್ವಿ, ಮತ್ತೇನಾದರೂ ನಿಮಗೆ ಸಮಾಧಾನ ಇರದಿದ್ದರೆ ಕ್ಲಾರಿಫಿಕೇಶನ್ ಕೇಳ್ಬೋದು. ಸರ್, ಕಳೆದ 2-3 ವರ್ಷದಿಂದ ಉತ್ತರ ಕೇಳ್ತಾ ಇದ್ದೀನಿ. ತಾವೇ ಇವತ್ತು 17/3/2020 ಜಲಸಂಪನ್ಮೂಲ ಸಚಿವರ ಅವತ್ತಿನ ಅನುಪಸ್ಥಿತಿಯಲ್ಲಿ ತಾವೇ ಅವತ್ತು ಉತ್ತರವನ್ನು ಕೊಟ್ಟಿದ್ದಿರಿ, ನಾನು ಇದನ್ನು ಭಾಳ ತ್ವರಿತವಾಗಿ ಯೋಜನೆಯನ್ನು ಮಾಡ್ತೀವಿ ಅಂಥೇಳಿ. ಇವತ್ತು ಉತ್ತರದಲ್ಲಿ ಇನ್ನೂ ಅದನ್ನು ಕೆಲವು ಕಾಲಾವಶ ತಗೋತೀರಿ ಅನ್ನುವಂಥ ಮತ್ತು ನೀರಿನ ಹಂಚಿಕೆಯನ್ನು ಚಿಂತನೆಯಲ್ಲಿದೆ ಅನ್ನೋಂಥ ಮಾತನ್ನು ತಾವು ಹೇಳಿದಿರಿ. ನಾನು ತಮ್ಮಿಂದ ಭಾಳ ಸ್ಪಷ್ಟವಾಗಿ ಒಂದು ಮನವಿಯನ್ನು ಮಾಡ್ಕೋತೀನಿ. ನೀವೆಲ್ಲ ಆ ಭಾಗದಲ್ಲಿ ಅನೇಕ ನನಗಿಂತ ಹೆಚ್ಚಿಗೆ ನಿಮಗೂ ಸಮಸ್ಯೆಗಳು ಗೊತ್ತದ. ನಾನು ಹಿಂದೂ ಆ ಸಮಸ್ಯೆಯನ್ನು ಎದುರಿಸಿನಿ, ಇವತ್ತಿನೂ ಅನುಭವಿಸ್ತಾ ಇದ್ದೀನಿ. ನಾನು ಯಾವ ಪ್ರದೇಶದೊಳಗೆ ಕುಡಿಯುವ ನೀರಿನ ತೊಂದರೆ ಅನುಭವಿಸ್ತಕ್ಕಂಥ ಪ್ರದೇಶಕ್ಕೆ ಈ ಒಂದು ಯೋಜನೆ ಆ ಭಾಗದ ರೈತರಿಗೆ ಒಂದು ಕಲ್ಪವೃಕ್ಷ ಆಗ್ತದೆ. ಹೌದು, ಅದು ಭಾಳ ದೊಡ್ಡ ಪ್ರಮಾಣದ ಗರಿಷ್ಠ ಮಟ್ಟದ ಯೋಜನೆ ಆಗಿದೆ. ಆದರೂ ಸಹಿತ ಸರ್ಕಾರ ಹಂತ ಹಂತವಾಗಿ ಸ್ಟೇಜ್ ವೈಸ್ ಆದರೂ ನೀವು ಮಾಡಿದ್ರಿ ಅಂದರೆ ಆ ಪ್ರದೇಶಕ್ಕೆ ಅನುಕೂಲ ಆಗ್ತದೆ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕುಡಿಯುವ ನೀರಿನ ಸಮಸ್ಯೆ ಎದುರಿಸ್ತಕ್ಕಂಥ ತಾಲೂಕುಗಳಲ್ಲಿ ನಮ್ಮದು ಒಂದು. ಅದು ಇಂಡಿ ಆಳ ಅಂತ ಕೆಲವು ತಾಲೂಕುಗಳು ಹೆಂಗದಾವೆ ಅಂದ್ರೆ ಕುಡಿಯೋ ಸಹಿತ ತತ್ತರಿಸಿ ಹೋಗ್ತೀವಿ ನಾವು. ಸೊ ಈ ಸಂದರ್ಭದಾಗ ನೀವು ನೀರಿನ ಒಂದು ಯೋಜನೆ ಮಾಡಿಕೊಟ್ರಿ ಅಂದ್ರೆ ಆ ಭಾಗದ ಜನ ಕುಡಿಯೋ ನೀರಿಗೂ ಅನುಕೂಲ ಆಗ್ತದೆ, ಸ್ವಲ್ಪ ಮಟ್ಟಿಗೆ ರೈತರಿಗೂ ಅನುಕೂಲ ಆಗ್ತದೆ. ಅದಕ್ಕಾಗಿ ನಾನು ದಯವಿಟ್ಟು ತಮ್ಮ ಅಧ್ಯಕ್ಷರು ತಮ್ಮ ಮುಖಾಂತರ ಅವರಲ್ಲಿ ಭಾಳ ವಿಶೇಷವಾದಂಥ ಮನವಿಯನ್ನು ಮಾಡ್ಕೋತೀನಿ. ಭಾಳ ತ್ವರಿತವಾಗಿ ಇದರ ಈಗಾಗಲೇ ಇದು 1/2 ಗಂಟೆ ಚರ್ಚೆ ಆಗಿದೆ, ಅನೇಕ ಸಂದರ್ಭದಲ್ಲಿ ಚರ್ಚೆ ಆಗಿದೆ. ನಾನು ಮತ್ತೆ ಆ ಚರ್ಚೆಗೆ ಹೋಗ್ಲಿಕ್ಕೆ ಅವಶ್ಯಕತೆ ಇಲ್ಲ. ಏನು ಮಾಸ್ಟರ್ ಪ್ಲಾನ್ ಕಮಿಟಿಯಲ್ಲಿ ನಿರ್ಣಯ ಆಗಿದೆ, ನಮಗೇನು ನೀರು ನಿಗದಿ ಆಗಿದೆ ಆ ನಿಗದಿ ಆಗ್ತಕ್ಕಂಥ ನೀರನ್ನು ಪೂರ್ತಿ ರೇವಣ ಸಿದ್ದೇಶ್ವರ ವ್ಯಾಪ್ತ ನೀರಾವರಿ ಯೋಜನೆ ನೀವು ಮಾಡಿಕೊಟ್ರಿ ಅಂದರೆ ಒಂದು ದೊಡ್ಡ ಉಪಕಾರ ಆಗ್ತದೆ. ಆ ಪ್ರದೇಶದ ಜನರ ಪರವಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತೀನಿ. ಹಿಂದೆ ನಮ್ಮ ಸರ್ಕಾರದಲ್ಲೂ ಕೆಲವು ಮಾಡಿಕೊಟ್ಟಿದ್ದಾರೆ, ನೀವು ಇವತ್ತು ಅದನ್ನು ಮಾಡಿಕೊಟ್ರಿ ಅಂದರೆ ಒಂದು ರೀತಿಯಿಂದ ಆ ಜನರಿಗೆ ಉಪಕಾರ ಮಾಡ್ದಂಗೆ ಆಗ್ತದೆ. ಉತ್ತರ ಕರ್ನಾಟಕದಾಗ ಇನ್ನೊಂದು ಹೇಳ್ತೀನಿ, ನಮ್ಮ ಪ್ರದೇಶದ ಜನ ಯಾವ ರೀತಿ ಬರ ಮತ್ತು ನೆರೆ ಎರಡನ್ನೇ ಎದುರಿಸ್ತೀವಿ ನಾವು. ಈ ಯೋಜನೆ ಬಹಳ ಮುಖ್ಯವಾಗಿದೆ. ಇಂಡಿ ತಾಲೂಕಿಗೆ ನೀವು ಒಂದು ರೀತಿಯಿಂದ ಅವಕಾಶ ಮಾಡಿಕೊಟ್ರೆ ಒಳ್ಳೇದಾಗ್ತದೆ ಅಂಥೇಳಿ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ನನಗೆ ಇದು ಮಾತಾಡಿ ಸದನದಾಗ 5 ವರ್ಷ ಆಯ್ತು. ನಾನು ಹಿಂದೂ ನಮ್ಮ ಪಕ್ಷದ ಅಧಿಕಾರದಾಗ ಇದ್ದಾಗರೂ ವಿರೋಧ ಪಕ್ಷದ ರೀತಿಯೊಳಗೆ ನಾವು ಈ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಂದಿವಿ. ನಾವು ಈ ನೀರಾವರಿ ಯೋಜನೆ ವಂಚಿತ ಪ್ರದೇಶದಿಂದ ನಾವೆಲ್ಲ ಬರ್ತೀವಿ. ಅದಕ್ಕೆಂತ ಮಾತ್ರ ನಾನು ಮನವಿ ಅದ, ದಯವಿಟ್ಟು ಇದನ್ನು ಮಾಡಿಕೊಡಿ. ಓಕೆ, ಕೇಳೋಣ. ಸನ್ಮಾನ್ಯ ಸಭಾಧ್ಯಕ್ಷರ, ಇದೊಂದು ಬೃಹತ್ ಯೋಜನೆ ಇದೆ. 3,000 ಕೋಟಿಯಷ್ಟು ಅನುದಾನ ಬೇಕಾಗ್ತದೆ. ಈ ವರ್ಷ ಬಜೆಟ್ನಲ್ಲಿ ಯಾವುದೇ ಅನುದಾನ ಇರದೇ ಇರೋದ್ರಿಂದ ನಾವು ಈಗೇನು ಯಶವಂತರಾಗೌಡ ಪಾಟೀಲ್ರು ಹೇಳ್ತಾರೆ ಅವ್ರಿಗಿಂತಲೂ ಹೆಚ್ಚು ನಾನು ಆಸಕ್ತಿ ಉಳ್ಳಾಗಿದ್ದೇನೆ ಈ ಯೋಜನೆ ಆಗಬೇಕು ಅಂತೇಳಿ. ಅದಕ್ಕಾಗಿ 3 ಹಂತಗಳಲ್ಲಿ ತಗೊಳ್ಬೇಕು ಅಂತಕ್ಕಂಥ ಚಿಂತನೆಯನ್ನು ಈಗಾಗಲೇ ಮಾಡಿದ್ದೀವಿ. ಅದಕ್ಕೆ ಯಶವಂತರಾಯಗೌಡ್ರಿಗೆ ಇಷ್ಟ ಹೇಳಲಿಕ್ಕೆ ಬಯಸ್ತೀನಿ, ಇನ್ನು ಕೆಲವು ತಿಂಗಳು ತಾವು ಕಾಯಬೇಕಾಗ್ತದೆ. ಖಂಡಿತವಾಗಿಯೂ ಸರ್ಕಾರ ಅದರ ಪರವಾಗಿ ಓಕೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಯಶವಂತರಾಯಗೌಡ. ಬರೀ ಕೆಲವು ತಿಂಗಳಲ್ಲ, ಕೆಲವು ವರ್ಷಗಳ ದಶಕಗಳನ್ನು ಕಾಯ್ದಿದ್ದೀವಿ. ಕೆಲವು ತಿಂಗಳು ಕಾಯ್ಲಿಕ್ಕೆ ನಮಗೇನು ತೊಂದರೆ ಇಲ್ಲ, ಅವರ ಕಮಿಟ್ಮೆಂಟ್ ಪ್ರಕಾರ ಹೆಚ್ಚಿಗೆ ಮಾಡಲಿ ಅನ್ನೋದು ನಮ್ಮ ಆಶೆ ಅಷ್ಟೇ. ಅದು ಮಾಡ್ತೀವಿ ಅಂತ ಹೇಳಿದ್ರು. ಓಕೆ, ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.